ಮೂಡ ಹಗರಣದ ಸಂಬಂಧ ಸಿದ್ದರಾಮಯ್ಯನವರ ವಿರುದ್ಧ ಟಿಜೆ ಅಬ್ರಹಾಂ ಅವರು ಎರಡನೇ ಖಾಸಗಿ ದೂರನ್ನು ದಾಖಲಿಸಿಕೊಂಡಿದ್ದಾರೆ. ನಾಳೆ ವಿಚಾರಣೆ. ಶಿವಕುಮಾರ್ ವಿರುದ್ಧದ ಸಿಬಿಐ ತನಿಖೆ ಪ್ರಕರಣದ ಸಂಬಂಧ ಹೈಕೋರ್ಟ್ ತೀರ್ಪನ್ನು ಕಾಯ್ದಿರಿಸಿದೆ. ಗೊತ್ತಿಲ್ಲ ಈಗ ಯಾವಾಗ ಆದೇಶ ಬರುತ್ತೋ ಏನೋ. ವಿಚಾರಣೆ ಮುಗಿಸಿದೆ. ಜಾತಿ ವ್ಯವಸ್ಥೆ ಭಾರತವನ್ನು ಒಂದಾಗಿ ಇಡಿಸಿದೆ. ಈಗ ಜಾತಿಗಣತಿಗೆ ಒತ್ತಾಯಿಸುತ್ತಿರುವ ಕಾಂಗ್ರೆಸ್ ಬ್ರಿಟಿಷರ ಥರ ಒಡೆಯಕ್ಕೆ ಟ್ರೈ ಮಾಡ್ತಿದ್ದಾರೆ ದೇಶನ ಅಂತ ಆರ್ಎಸ್ಎಸ್. ಪರಿಷತ್ ವಿಪಕ್ಷ ನಾಯಕನಾಗಿ 20 ದಿನ ಕಳೆದರೂ ಪ್ರೋಟೋಕಾಲ್ ಪ್ರಕಾರ ಕಾರು ಗನ್ಮ್ಯಾನ್ ಏನೂ ಕೊಟ್ಟಿಲ್ಲ ಅಂತ ಚಲವಾದಿ ನಾರಾಯಣ ಸ್ವಾಮಿಯವರು ಕಿಡಿಕಾರಿದ್ದಾರೆ. ಯಾಕೆ ಕೊಡಬೇಕು ಕ್ರಮದ ರೂಲ್ಸ್ ಪ್ರಕಾರ. ರಾಜ್ಯಾದ್ಯಂತ 1.41 ಕೋಟಿ ಎಕರೆ ಸರ್ಕಾರಿ ಜಮೀನಿದ್ದು ಲ್ಯಾಂಡ್ ಬೀಟ್ ಆಪ್ ಆಧರಿಸಿ ಭೂ ಒತ್ತುವರಿ ತೆರವು ಕಾರ್ಯಾಚರಣೆಗೆ ಶೀಘ್ರ ಚಾಲನೆ ಕೊಡ್ತೀವಿ ಅಂತ ಕಂದಾಯ ಮಂತ್ರಿಗಳು ಹೇಳುತ್ತಾರೆ. ಕೆಡಿಪಿ ಸಭೆಗೆ ತಡವಾಗಿ ಬಂದ ಅಧಿಕಾರಿ ಮೇಲೆ ಗೃಹ ಸಚಿವ ಪರಮೇಶ್ವರ್ ಗರಂ ಆಗಿ ಇದೇನು ಗೋಪಾಲಪ್ಪ ಚತ್ರಣ ಅಂತೇನೋ ಹೋಯ್ದುಬಿಟ್ಟಿದ್ದಾರೆ. ಆಮೇಲೆ ಶಾಸಕರು ಯಾರೋ ಇಬ್ಬರು ತಡವಾಗಿ ಬಂದಂತೆ ಅವ್ರಿಗೂ ಹೇಳಿದ್ದಾರೆ. ಏನ್ರಿ ನೀವು ಹಿಂಗೆ ಬಂದರೆ. ಕಲಬುರಗಿ ವಿವಿ ಘಟಿಕೋತ್ಸವದಲ್ಲಿ ಹೈ ಡ್ರಾಮಾ. ಎಂ ಇ ಇಂಗ್ಲಿಷ್ ವಿದ್ಯಾರ್ಥಿನಿ ರೋಶಿನಿ ಅವರಿಗೆ ಚಿನ್ನದ ಪದಕ ಬಂದಿದೆ ಅಂತ ವಿವಿ ಪತ್ರ ಬರೆದಿತ್ತಂತೆ. ಆಮೇಲೆ ನೋಡಿದ್ರೆ ಲಿಸ್ಟಲ್ಲಿ ಹೆಸರೇ ಇಲ್ವಂತೆ ಮೇಡಮ್ ಪಾಪ ಹುಡುಗಿದು. ಆ ರಾಜ್ಯಪಾಲರ ಭೇಟಿ ವೇದಿಕೆ ಹೋಗಿ ಪಟ್ಟಿ ಹಿಡ್ಕೊಂಡು ನಿಂತರು. ನನಗೊಂದು ಉತ್ತರ ಕೊಡಿ ಅಂತ. ಕೆಲ ಕಾಲ ಗೊಂದಲ. ಉತ್ತರ ಕೊಡಬೇಕು ಯೂನಿವರ್ಸಿಟಿ ಕಾಗದ ಬರೆದಿದ್ದಿದ್ದು ಯಾಕೆ ಈಗ ಯಾಕಿಲ್ಲ ಅಂತ. ಬಿಹಾರದ ಬಾಬಾ ಸಿದ್ದಿಕಿ ದೇವಾಲಯದಲ್ಲಿ ಇವತ್ತು ನಸುಕಿನ ಜಾವ ಕಾಲ್ತುಳಿತಾಗಿ ಮಹಿಳೆಯರು ಸೇರಿ 9 ಜನ ಮೃತಪಟ್ಟಿದ್ದಾರೆ. ದೇಶದ ಉತ್ತರ ಭಾಗದಲ್ಲಿ ಧಾರಾಕಾರ ಮಳೆ. ದೆಹಲಿ, ರಾಜಸ್ಥಾನ, ಉತ್ತರ ಪ್ರದೇಶ, ಹಿಮಾಚಲ ಪ್ರದೇಶ, ಪಂಜಾಬ್ನಲ್ಲಿ ಸಂಬಂಧಿತ ಅವಘಡಗಳಿಗೆ ಕನಿಷ್ಠ 31 ಜನ ಮೃತಪಟ್ಟಿದ್ದಾರೆ. ದೇಶದಲ್ಲಿ ರೀಟೇಲ್ ಹಣದುಬ್ಬರ 5 ವರ್ಷದ ಕನಿಷ್ಠಕ್ಕೆ ಇಳಿದಿದೆ. ಅಂದರೆ 3.54ಕ್ಕೆ ಬಂದಿದೆ.